ನಮಸ್ಕಾರ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾನು ತೋರಿಸ್ತಿರೋ ಅಂಥದ್ದು ನಿಮಗೆ ಮಹಾಲಕ್ಷ್ಮಿನ ಯಾವ ರೀತಿ ನೀವು ಬರ್ಮಾಡ್ಕೊಳ್ಬೇಕು ಯಾವ ಕೆಟ್ಟ ಒಂದು ನೆಗೆಟಿವ್ನ ಈಚೆ ಕಳಿಸ್ಬೇಕು ಅನ್ನೋದು ವೀಕ್ಷಕರೇ ನಿಮ್ಗೆ ಅಂದ್ಕೊತಾ ಇದ್ದೀರಾ ಅಯ್ಯೋ ಎಷ್ಟು ಲಕ್ಷ್ಮಿಗಳು ಮಾಡಿಕೊಂಡ್ರು ಯಾವುದೂ ಬರಲಿಲ್ಲ ಸುಮ್ಮನೆ ಎಲ್ಲ ಹೇಳ್ತಾರೆ ಸುಮ್ಮನೆ ಖರ್ಚು ಮಾಡಿದ್ದೇ ಆಯಿತು ಆದರೆ ಯಾವುದೂ ನಮಗೆ ಲಕ್ಷ್ಮಿ ಬರಲಿಲ್ಲ ಅಂದ್ಕೊಳ್ತೀರಾ ಅದು ಸಾಮಾನ್ಯ ಬಿಡಿ ಯಾಕೆ ಅಂತಂದರೆ ಕೆಲವರಲ್ಲಿ ಅವು ತೋರಿಸೋದು ನಡೀತ ನಿಜ ಅದು ಆಗಿರುತ್ತೆ ಕೆಲವರಲ್ಲಿ ಗ್ರಹಕೂಟಗಳು ಅಂಥವು ನಡೆದಾಗ ಅವ್ರಿಗೆ ನಡೆಯೋಲ್ಲ ಅದಕ್ಕೆ ಪಾಪ ನೀವೇನು ಮಾಡ್ತೀರ ಎಷ್ಟು ಮಾಡಿಕೊಂಡ್ರು ಲಕ್ಷ್ಮಿ ಯಾವುದೇ ರೀತಿ ನಿಮಗೆ ಒಂದು ಒಲಿದಿರೋಲ್ಲ ಅದಕ್ಕೆಲ್ಲ ಏನಿರುತ್ತೆ ರೀತಿ ಮನೇಲಿರೋವಂಥ ನೆಗೆಟಿವು ಅದರಲ್ಲಿ ನಿಮಗೆ ಈ ತೊಂದರೆಗಳು ಕೊಡ್ತಾ ಇರೋದು ಅದಕ್ಕಾಗಿ ಇವತ್ತು ನಾನು ತೋರಿಸ್ತಾ ಇರೋ ಒಂದು ರೆಮಿಡಿ ನೋಡ್ಕೊಳ್ಳಿ ವೀಕ್ಷಕರೇ ಇದು ಯಾವ ರೀತಿ ಅಂತಂದ್ಬಿಟ್ಟು ನೋಡಿ ಇದು ನೋಡಿ ನಾನು ಒಂದು ಅರಿಶಿನದಲ್ಲಿ ಒಂದು ಪಿಳ್ಳ ಆರತಿ ಥರ ಮಾಡಿದ್ದೀನಿ ಇದು ಪಿಳ್ಳಾರ್ತಿ ಏನು ಅಂತಂದರೆ ದಾರಿದ್ರಲಕ್ಷ್ಮಿಯವಳು ಈ ದಾರಿದ್ರಲಕ್ಷ್ಮಿನ ಯಾವ ರೀತಿ ನಾವು ಪೂಜೆ ಮಾಡಿ ಈ ಅಮ್ಮನ್ನ ಹೊರಗಡೆ ಕಳಿಸ್ಬೇಕು ಅನ್ನೋದು ಇವಳು ಕಳಿಸಿದ್ಮೇಲೆ ಮಹಾಲಕ್ಷ್ಮಿ ನಮ್ಗೆ ಆಹ್ವಾನ ಆಗೋದು ಅದನ್ನು ಇಟ್ಕೊಂಡಾಗ ನಮಗೆ ತೊಂದರೆಗಳು ಇದೇ ರೀತಿ ಯಾವುದೇ ಮಾಡಿಕೊಂಡ್ರು ನಿಮಗೆ ಸಕ್ಸಸ್ ಆಗೋಲ್ಲ ವೀಕ್ಷಕರೇ ಅದನ್ನು ಯಾವ ರೀತಿ ಅವಳನ್ನ ಕಳಿಸ್ಬೇಕು ಅನ್ನೋದು ಈಗ ಹೇಳ್ತೀನಿ ವೀಕ್ಷಕರೇ ಇದನ್ನು ನಾನೀಗ ಮಾಡ್ಕೊಂಡಿರೋದು ಎಳ್ನೀರು ಮತ್ತು ಅರಿಶಿಣ ಹಾಕಿ ನಾನು ಈ ರೀತಿ ಪಿಳ್ಳಾರ್ತಿ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಇದಕ್ಕೆ ಅರ್ಶನ ಕುಂಗೆ ಎಲ್ಲ ಇಕ್ಕಿದ್ದೀನಿ ಅರ್ಶಿನ ಕುಂ ಎಲ್ಲ ಇಕ್ಕಿದ್ದೀನಿ ಹೂವೆಲ್ಲ ಮುಡ್ಸಿದ್ದೀನಿ ಇದಕ್ಕಿನ್ನೂ ಎಲೆ ಅಡಿಕೆ ಹಣ್ಣುಗಳು ಇಡಬೇಕು ನಾನು ನಿಮ್ಗೆ ತೋರಿಸೋದ್ ಇಲ್ಲೇನೂ ಮಾಡಿಲ್ಲ ಯಾಕೆ ಇದನ್ನು ಮಾಡೋ ದಿನ ಬೇರೆ ಇದೆ ನಿಮಗೆ ತೋರಿಸ್ಕೋದಕ್ಕೆ ನಿಮ್ಗೆ ಹೇಳಬೇಕು ಅನ್ನೋ ವಿಷಯಕ್ಕಾಗಿ ನಾನು ಅದನ್ನು ಯಾವುದು ಮಾಡೋಕ್ಕಾಗಲಿಲ್ಲ ಈಗ ವೀಕ್ಷಕರು ಏನಪ್ಪ ಅಂತಂದರೆ ನೋಡಿ ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಅರಳಿ ಎಲೆ ಅಥವಾ ಹಾಲ್ದೆಲೆ ಮೇಲೆ ಇಡಬೇಕು ನಾನು ಎಲೆ ಇವತ್ತು ಮುಟ್ಟಬಾರ್ದು ಅದು ಶನಿವಾರ ಒಂದು ದಿವಸ ಬಿಟ್ಟು ಬೇರೆ ದಿವಸ ಮುಟ್ಟಬಾರ್ದು ಹಾಗಾಗಿ ಹಾಲದೆಲೆ ತಂದಿದ್ದೀನಿ ಹಾಲದೆಲೆ ಮೇಲೆ ನಾನು ಇಟ್ಟಿದ್ದೀನಿ ಇಟ್ಬಿಟ್ಟಿದ್ದಕ್ಕೆ ಮಾಮೂಲಿಯಾಗಿ ನೀವು ಏನು ಪೂಜೆ ಮಾಡ್ತೀವಿ ಅದೆಲ್ಲ ಮಾಡ್ಕೋಬೇಕು ಮಾಡಿಕೊಂಡಾದಮೇಲೆ ಈ ಯ ಮುಂದೆ ಒಂದು ಸೋತ್ರ ಇದೆ ಈ ಲಕ್ಷ್ಮಿ ಅಂದರೆ ಹಲಕ್ಷ್ಮಿ ಅಂತ ನಾವು ಹೇಳ್ತೀವಿ ಈ ಹಲಕ್ಷ್ಮಿದೊಂದು ಒಂದು ಸ್ವತ್ರ ಇದೆ ವೀಕ್ಷಕರೇ ಇದನ್ನು ನೋಡ್ಕೊಳ್ಳಿ ನಾನು ಬೇರೆ ಮೊಬೈಲಲ್ಲಿ ಮಾಡ್ಕೊಂಡಿದ್ದೀನಿ ನನಗೆ ಇದರಲ್ಲೇ ಇದು ಇಲ್ಲ ನೋಡ್ಕೊಳ್ಳಿ ಇದು ಈ ರೀತಿ ಒಂದು ಬರುತ್ತೆ ಜ್ಯೇಷ್ಠ ಲ ಮಹಾಲಕ್ಷ್ಮಿ ನೋಡಿ ಆಶಯ ಮೆಹಾಮ್ ಅಭೂತಿ ಸಮೃದ್ಧಿ ಚ ಸರ್ವ ಮೇ ಗೃಹಾತ್ ಈ ರೀತಿ ಬರುತ್ತೆ ವೀಕ್ಷಕರೇ ಈ ಜ್ಯೇಷ್ಠ ಲಕ್ಷ್ಮಿ ಇದು ಒಂದು ಸೋತ್ರ ಅಮ್ಮಂದು ಸೋತ್ರ ಅಮ್ಮಂದು ಅದನ್ನು ಅದೇ ರೀತಿ ಈ ಅಮ್ಮನಿಗೆ ಮಲ್ಲಿಗೆ ಹೂನೆಲ್ಲ ತಗೋಬೇಕು ಇವಳಿಗೂ ಅದನ್ನೇ ಅರ್ಚನೆ ಮಾಡಬೇಕು ಆ ಮಂತ್ರ ಇವಾಗ ನಾನು ತೋರಿಸಿದ್ನೆಲ್ಲ ಅದೇ ಮಂತ್ರದಲ್ಲಿ ಹೇಳಿಕೊಂಡು ನೀವು ಅಮ್ಮನಿಗೆ ನೂರ ಎಂಟು ಸಾರಿ ಅರ್ಚನೆ ಎಲ್ಲ ಮಾಡಿ ಇದನ್ನೆಲ್ಲ ಹಣ್ಣು ಹೂವು ಎಲ್ಲ ಇಕ್ಕಬೇಕು ಎಲೆ ಅಡಿಕೆ ಏನು ನೀವು ಇಡ್ತೀರೋ ಮಾಮೂಲಿ ದೇವ್ರಿಗೆ ಹೆಂಗೆ ಮಾಡ ಅದೇ ರೀತಿ ಮಾಡಬೇಕು ಮಂತ್ರ ಮಾತ್ರನೇ ಬೇರೆ ಆಗಿದೆ ಆ ಮಂತ್ರ ಹೇಳಿಕೊಂಡು ನೂರ ಎಂಟು ಸಾರಿ ನೀವು ಅದನ್ನು ಅರ್ಚನೆ ಮಾಡಬೇಕು ಅರ್ಚನೆ ಮಾಡಿ ಇದನ್ನೆಲ್ಲ ಏನು ಮಾಡಬೇಕು ಅಂತೀರಾ ಇದನ್ನು ಕಲಿಸ್ಬಿಟ್ಟು ಒಂದು ಬಾಂಡ್ಲಿನೋ ಅಥವಾ ಒಂದು ಟಬ್ಬೋ ಅಥವಾ ಏನೋ ಒಂದು ಬಟ್ಲು ಏನೋ ತೊಗೋಬೇಕು ಅದರಲ್ಲಿ ನೀರು ಒಳ್ಳೆ ನೀರು ಹಾಕ್ಬಿಟ್ಟು ಇದನ್ನು ಅದರೊಳಗೆ ಇಟ್ಬಿಟ್ಟು ಎಲ್ಲ ಕಲಿಸ್ ಕಲಿಸ್ಬಿಡ್ಬೇಕು ಚೆನ್ನಾಗಿ ಈ ಗಣೇಶನ ನಾವು ಹಾಕ್ಬೇಕಾರೆ ಮಣ್ಣು ಕಲಿಸ್ತೀವಲ್ವ ಆ ರೀತಿ ಕಲಿಸ್ಬಿಡ್ಬೇಕು ಕಲಿಸ್ಬಿಟ್ಟು ಎತ್ಕೊಂಡೋಗಿ ಒಂದು ಸಂಜೆ ಮೇಲೆ ಎತ್ಕೊಂಡೋಗಿ ಅಂದರೆ ಸಂಜೆ ಮೇಲೇ ಏನಿದ್ರೂ ಇದನ್ನು ಮಾಡಬೇಕಾಗುತ್ತೆ ಇದನ್ನು ಎತ್ಕೊಂಡೋಗಿ ಒಂದು ಅರಳಿ ಮರ ಅಥವಾ ಹತ್ತಿ ಮರ ಅಥ್ವಾ ಹಾಲದ ಮರ ಈ ಮೂರು ಮರದಗಳಲ್ಲಿ ಯಾವ ತೆಂಗಿನ ಮರ ಇದ್ರೂ ಪರವಾಗಿಲ್ಲ ಅದಕ್ಕೆ ಎತ್ಕೊಂಡು ಕಲಸ್ಬಿಟ್ಟು ನೀರನ್ನ ಚೆನ್ನಾಗೆ ಎತ್ಕೊಂಡೋಗಿ ಹಬ್ಬದಲ್ಲಿ ಹಾಕ್ಬಿಡ್ಬೇಕು ಹಾಕ್ಬೇಕಾರೆ ನೀವು ಏನು ಹೇಳಬೇಕಾಗಿರುತ್ತೆ ಹೇಳೋ ಅಂಥ ಮಾತು ಒಂದು ಅಮ್ಮ ನೀನು ಹೋಗ್ತಾ ಇದ್ರೆ ಸರಿ ನೀನು ಹೋಗ್ತಾ ಇರು ತಾಯಿ ಅಂತ ಹೇಳಬೇಕು ಯಾವುದೇ ಅಪ್ಪಿತಪ್ಪಿ ಹೋಗು ಅಮ್ಮ ಅನ್ನೋ ರೀತಿಲಿ ಮಾತಾಡಬಾರ್ದು ಇದನ್ನ ನೀನು ಹೋಗ್ತಾ ಇದ್ರೆ ಚಂದ ತಾಯಿ ನೀನು ಹೋಗ್ತಾ ಇರು ಅನ್ನೋ ರೀತಿಲಿ ಈ ಅಮ್ಮನ್ಗೆ ಹೇಳ್ಬೇಕಾಗುತ್ತೆ ಈಗ ಈ ಅಮ್ಮ ನೀವು ಕಳಿಸಿದ್ದೀರ ಇಲ್ಲಿ ಶುದ್ಧಿ ಆಯಿತು ಯಾವುದೇ ಮನೇಲಿ ಆ ದಾರಿದ್ರ ಲಕ್ಷ್ಮಿ ಹೊರಟ್ಲು ಅಂದರೆ ಇನ್ನೂ ಒಂದು ಇದಕ್ಕೆ ನಾನು ಕೊನೆಯದಾಗ ಒಂದು ಹೇಳ್ತೀನಿ ನಿಮಗೆ ಯಾಕಾಗಿ ಇಲ್ಲಿ ನೆಲೆಸ್ತಾಳೆ ಏನಕ್ಕಾಗಿ ಅಲ್ಲಿ ನೆಲೆಸ್ತಾಳೆ ಅವಳು ಕೆಲವ್ರ ಮನೇಲಿ ಅನ್ನೋದು ನಾನು ಹೇಳ್ತೀನಿ ಈಗ ಈ ಅಮ್ಮನ ಕಳ್ಸಿದ್ಮೇಲೆ ನಾವು ಸೇರಿಸ್ಕೋಬೇಕಲ್ವಾ ಮಹಾಲಕ್ಷ್ಮಿನ ಮನೆಗೆ ಕರ್ಕೋಬೇಕು ಯಾವ ರೀತಿ ನೋಡಿ ಇದು ಇದು ಮಹಾಲಕ್ಷ್ಮಿ ಈ ಅಮ್ಮನು ಅದೇ ರೀತಿ ಅಂದರೆ ಆ ರೀತಿಯಲ್ಲ ಈ ಅಮ್ಮನಿಗೆ ಜೇನುತುಪ್ಪ ತುಪ್ಪ ಹಾಲು ಮತ್ತು ಎಳ್ನೀರು ಗಂಧ ಇಷ್ಟನ್ನು ಸೇರಿಸ್ಕೋಬೇಕು ಹಾಲು ಜೇನುತುಪ್ಪ ತುಪ್ಪ ಮತ್ತು ಎಳ್ನೀರು ಇವೆಲ್ಲ ಸೇರಿಸ್ಕೋಬೇಕು ಇದನ್ನೆಲ್ಲ ಸೇರಿಸ್ಕೊಂಡು ಈ ಅಮ್ಮನ ಈ ರೀತಿ ಇದೇ ರೀತಿ ಪಿಳ್ಳಾರತಿ ಮಾಡ್ಕೋಬೇಕು ಗಂಧ ಹಾಕ್ಕೋಬೇಕು ಗಂಧ ಅಂದರೆ ಪ್ಯೂರ್ ಗಂಧ ಬರುತ್ತೆ ಅದನ್ನು ತಂದು ಹಾಕ್ಕೋಬೇಕು ಮತ್ತು ಹತ್ತರ ಹಾಕೋಬೇಕು ಭಾಳ ಸುವಸ್ಥನೆಯಾಗಿರ್ಬೇಕು ಈ ಅಮ್ಮ ಹಂಗಾಗಿ ಹತ್ತಾರು ಅಥವಾ ಪುನಗು ಜವಾದು ಈ ಎಲ್ಲ ಹಾಕ್ಕೊಂಡು ಈ ಅಮ್ಮನ ಈ ರೀತಿ ನೀವು ಪಿಳ್ಳಾರತಿ ಮಾಡಿಕೊಂಡು ಒಂದು ರೀತಿ ಬೊಟ್ಟಿಕ್ಕಿ ಬೊಟ್ಟಿಕ್ಕಿ ಈ ವಿಳ್ಳ್ಯದಲ್ಲೇ ನಾನು ವಿಳ್ಳ್ಯದಲ್ಲೇ ತೊಗೊಂಡಿದ್ದೀನಿ ಇದನ್ನು ನೀವು ಕೂಡ ಇದನ್ನು ಆಯಮ್ಮನ ಅಮ್ಮನ ಥರನೇ ಅರಳಿ ಎಲೆ ತೊಗೋಬೋದು ಹತ್ತಿ ಎಲೆ ತೊಗೋಬೋದು ವಿಳ್ಯದೆಲೆ ಬಾಳೆ ಎಲೆ ಕೂಡ ತೊಗೋಬೋದು ಈ ಅಮ್ಮನಿಗಾಗಿ ನಾನು ಬಾಳೆ ಎಲೆ ತೊಗೊಂಡಿಲ್ಲ ವಿಳ್ಯದೆಲೆ ಇರೋದ್ರಿಂದ ವಿಳ್ಯದೆಲೆನ ತೊಗೊಂಡಿದ್ದೀನಿ ಈ ವಿಳ್ಯದೆಲೆ ತೊಗೊಂಡು ಇದ್ರ ಕೆಳಗಡೆ ನೋಡಿ ನೋಡಿ ನಾನು ತ್ರಿಕೋಣಾಕಾರ ಹಾಕ್ಕೊಂಡಿದ್ದೀನಿ ತ್ರಿಕೋಣಾಕಾರ ಹಾಕ್ಕೋಬೇಕು ಅದನ್ನು ಯಂತ್ರ ಹಾಕ್ಕೊಳ್ಳೋದು ಅಂತ ನಾನು ಹೇಳ್ತೀನಿ ನೋಡಿ ತ್ರಿಕೋಣ ಹಾಕೋರು ಹಾಕಿ ಅದರಲ್ಲಿ ಹಾಕಿದ್ದೀನಿ ಇದು ಬಂದು ಅಷ್ಟಗಂಧ ನಾನು ಮೊನ್ನೆ ಒಂದು ಕೆಲವು ನೀವು ಏನಾದ್ರು ಬರೆದ್ರೆ ತಾಯ್ತುಗಳು ಅಥವಾ ಬೇರೆದು ಒಂದು ಅಷ್ಟ ಒಂದು ಚಕ್ರಗಳು ಬರೆದಾಗ ಇದಕ್ಕೆ ಹಾಕೋದು ನಾನು ತೋರಿಸಿ ಇದು ಇದೇ ಅಷ್ಟಗಂಧ ಇದು ಈ ಅಷ್ಟಗಂಧದಲ್ಲಿ ತ್ರಿಕೋಣ ಹಾಕ್ಕೊಂಡಿದ್ದೀನಿ ಅಷ್ಟಗಂಧ ತ್ರಿಕೋಣ ಹಾಕ್ಕೊಂಡಿದ್ದೀನಿ ಮತ್ತು ಅಷ್ಟ ಗಂಧನೇ ತೊಗೊಂಡು ಅಮ್ಮನಿಗೆ ಇಟ್ಟಿದ್ದೀನಿ ಮತ್ತು ಅದ್ರ ಮೇಲೆ ನಾನು ಕುಂಕ ಕುಂಕುಮ ಇಟ್ಟಿದ್ದೀನಿ ಕುಂಕುಮ ಇಟ್ಟು ಎಲ್ಲ ಆಯಿತು ಈಗ ಮುಂದೂ ಈಗ ಅದೇ ರೀತಿ ಹಣ್ಣು ಹಂಪಲು ಅವ್ಳಿಗೆ ಇಷ್ಟವಾದಂಥದ್ದೆಲ್ಲ ಇಡಬೇಕು ಇದರಲ್ಲಿ ಭಾಳ ಇಷ್ಟವಾದದ್ದು ಇವಳಿಗೆ ದಾಳಿಂಬೆ ಹಣ್ಣು ಈ ದಾಳಿಂಬೆ ಹಣ್ಣು ಒಂದು ಅದನ್ನು ಕಟ್ ಮಾಡಿ ಓಪನ್ ಮಾಡಿ ಇಡಬೇಕು ನೀವು ಬರೀ ಹಣ್ಣು ಹಂಗೆ ಎಲ್ಲ ಇಕ್ಕಿದಂಗೆ ಇದನ್ನು ಇಡಬಾರ್ದು ಹಣ್ಣನ್ನು ಓಪನ್ ಮಾಡಿ ಇಡಬೇಕಾಗುತ್ತೆ ಓಪನ್ ಮಾಡಿ ಎಲ್ಲ ಇಟ್ಟರೆ ಪೂಜೆ ಎಲ್ಲ ಆಯಿತು ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿದ್ದೀರ ಇದು ನೋಡಿ ಇಲ್ಲಿ ಈಗ ಮಲ್ಲಿಗೆ ಹೂವು ನಾನು ಮಲ್ಲಿಗೆ ಹೊತ್ತಳೋ ಆ ಅಮ್ಮನಗೂ ಮಲ್ಲಿಗೆ ಒಲೆ ಮಾಡಬೇಕು ಈ ಅಮ್ಮನಿಗೂ ಮಲ್ಲಿಗೆ ಹೂನಲ್ಲೇ ಮಾಡಬೇಕು ಆ ಯಮ್ಮನ್ನ ನಾನು ಇದು ಮಾಡ್ತಾ ಏನೋ ಒಂದು ಒಂದು ಕೆಟ್ಟದ್ದು ಅನ್ನೋ ರೀತಿ ಅದನ್ನು ಮಾಡಬಾರ್ದು ಯಾಕೆಂದರೆ ಅವ್ರ ಅಕ್ಕನಿಗೆ ಕೋಪ ಬರುತ್ತೆ ತಂಗಿಗೆ ಸಾರಿ ತಂಗಿ ಕೋಪ ಬರುತ್ತೆ ಅಕ್ಕನಿಗೆ ಈ ಥರ ಅವಮಾನ ಆಯಿತು ಅಂತ ಕೋಪ ಬರುತ್ತೆ ಅದಕ್ಕೆ ಯಾವುದೇ ರೀತಿಯ ಅವರ ಅಕ್ಕನಿಗೆ ನೀವು ಯಾವುದೇ ಅವಮಾನ ಅಪಮಾನ ಮಾಡಬಾರ್ದು ಇವ್ಳಿಗೆ ಹೆಂಗೆ ಪೂಜೆ ಕೊ ಅದೇ ರೀತಿ ಪೂಜೆ ಕೊಟ್ಟು ಕಳಿಸಿದ್ದೀರಾ ಈಗ ಈ ಅಮ್ಮನ ನೀವು ಈ ರೀತಿ ಮಾಡಿದಿರ ನೋಡಿ ಮಲ್ಲಿಗೆ ಹೂವು ನೀವು ಮಾಮೂಲಿ ಗೊತ್ತಲ್ಲ ನಿಮಗೆ ಮಹಾಲಕ್ಷ್ಮಿ ಅಷ್ಟೋತ್ರ ಮಹಾಲಕ್ಷ್ಮಿ ಏನಮ್ಮ ವಿಷ್ಣು ಪ್ರಕೃತಿ ಏನಮ್ಮ ವಿಕೃತಿ ಏನಮ್ಮ ಧನ್ಯ ಏನಮ್ಮ ಸೌಭಾಗ್ಯದಾಯಿ ಏನಮ್ಮ ಇವೆಲ್ಲ ಬರುತ್ತೆ ಅದನ್ನು ನಿಮಗೆ ನೂರ ಎಂಟು ಬಾರಿ ಈ ಮಲ್ಲಿಗೆ ಹೂನಲ್ಲಿ ಅಥವಾ ಜಾಜಿ ಹೂನಲ್ಲಿ ಹೇಳ್ಕೋಬೇಕು ಹೇಳ್ಕೊಂಡು ಅರ್ಚನೆ ಮಾಡಬೇಕು ಅರ್ಚನೆ ಮಾಡಿ ಎಲ್ಲ ಇದನ್ನ ಎಲ್ಲಿ ಮಾಡ್ತೀರಾ ಎಲ್ಲಿ ಯಾವ ಜಾಗದಲ್ಲಿ ಮಾಡ್ತೀರಾ ಇದು ಅಂತಂದ್ರೆ ಇದನ್ನ ದಾಳಿಂಬೆ ಗಿಡ ದಾಳಿಂಬೆ ಗಿಡ ಇದೆಯಲ್ವಾ ಕೆಲವರು ದಾಳಿಂಬೆ ಗಿಡ ಬೆಳೆಸ್ಕೊಂಡಿರ್ತಾರೆ ಇದ್ರೆ ಅಲ್ಲಿ ಮಾಡಿ ಇಲ್ಲ ಅನ್ನೋರು ಯೋಚನೆ ಮಾಡೋದು ಬೇಡ ಮನೆ ಒಳಗಡೆನೆ ಮಾಡ್ಬೋದು ಇಲ್ಲ ಪಾರಿಜಾತ ಗಿಡನೋ ಅಥವಾ ಜಾಜಿ ಹೂವು ಗಿಡನೋ ಯಾವುದೋ ಹೂ ಸ್ಮೆಲ್ಲು ಇರೋವಂಥ ಗಿಡ ಏನಾದರೂ ಇತ್ತು ಅಂದರೆ ಅಲ್ಲಿ ಮಾಡಿ ಇಡಬೇಕು ಈ ಅಮ್ಮನ್ನು ಅಲ್ಲಿ ಮಾಡಿಟ್ಟು ಅಲ್ಲಿ ಪೂಜೆ ನೈವೇದ್ಯಗಳೆಲ್ಲ ಹಾಕಿ ದೀಪಗಳೆಲ್ಲ ಬಿಡಿ ತುಪ್ಪದ ದೀಪ ಹಚ್ಚಬೇಕು ಅವತ್ತು ನೀವು ಏನು ಮಾಡ್ತೀರ ಅವತ್ತು ತುಪ್ಪದ ದೀಪ ಹಚ್ಚಬೇಕಾಗುತ್ತೆ ಆ ದೀಪ ಎಲ್ಲ ಹಚ್ಚಿ ಪೂಜೆಗೆಲ್ಲ ಮಾಡಿ ಅಲ್ಲಿಂದ ಅಮ್ಮನ್ನು ನೀವು ಒಳಗಡೆ ಎತ್ಕೊಂಡು ಬಂದು ಒಂದು ನೀವು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಿರೋ ದೇವ್ರ ಮನೆಯಲ್ಲಿ ಅನ್ನೋದು ಅಲ್ಲಿ ನೀವು ಈ ಹಮ್ಮನ್ನು ಪ್ರತಿಷ್ಠಾಪನೆ ಮಾಡಬೇಕು ಪ್ರತಿಷ್ಠಾಪನೆ ಮಾಡಿದಾಗ ನಿಮಗೆ ಎಲ್ಲ ರೀತಿಯ ಮಹಾಲಕ್ಷ್ಮಿ ಬಂದು ಸೇರ್ತಾಳೆ ಇನ್ನೊಂದು ಇದನ್ನು ಯಾವತ್ತು ಮಾಡಬೇಕು ಅಂತ ನಾನು ಹೇಳಿಲ್ಲ ನಿಮಗೆ ಇದು ನೀನು ಮೊದಲು ಹೇಳಿದಂಥ ಜ್ಯೇಷ್ಠ ಲಕ್ಷ್ಮಿ ಬಂದು ಗುರುವಾರ ಮಾಡಬೇಕು ಗುರುವಾರ ದಿವಸ ಮಾಡಬೇಕಾಗುತ್ತೆ ನೋಡಿ ಗುರುವಾರ ದಿವಸ ಮಾಡಬೇಕಾಗುತ್ತೆ ಇದು ಲಕ್ಷ್ಮಿ ಬಂದು ಗುರುವಾರ ಮಾಡಬೇಕಾಗುತ್ತೆ ಗುರುವಾರ ಮಾಡಿ ಸಂಜೆ ಆ ಅಮ್ಮನ್ನು ನೀವು ಸಾಗಾಕಬೇಕು ಹೊರಗಡೆ ಮರದ ಕೆಡೆ ಹೇಳಿದ್ನಲ್ವ ಆ ನೀರೆಲ್ಲ ಹತ್ರ ಕಲಿಸ್ಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಅದನ್ನು ಕಳಿಸ್ಕೊಡ್ಬೇಕಾಗುತ್ತೆ ಮತ್ತು ಇದೆ ಈ ಅಮ್ಮನ ಶುಕ್ರವಾರ ಮಾಡಬೇಕು ನೀವು ಶುಕ್ರವಾರ ಗೋಧುಳಿ ಬೆಳಗ್ಗಿನ ಒಂದು ಸುಭಮೂರ್ತಲ್ಲಿ ಮಾಡಿದ್ರೆ ಒಳ್ಳೆಯದು ಆಗಲಿಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಆರೂವರೆ ಒಳಗಡೆ ಇದನ್ನ ಮಾಡಿ ನೀವು ಮೊದಲೇ ಎಲ್ಲ ತಯಾರು ಮಾಡಿಟ್ಕೋಬೇಕು ಗಿಡ ಏನಾದರೂ ಇತ್ತು ನಿಮಗೆ ದಾಳಿಂಬೆ ಗಿಡ ಇತ್ತು ನಿಮಗೆ ಅಂದರೆ ಅದನ್ನೆಲ್ಲ ಶುದ್ಧ ಮಾಡಬೇಕು ಆ ಗಿಡದತ್ತೆಲ್ಲ ನೀಟ್ ಮಾಡಿ ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ನೀವು ರೆಡಿ ಮಾಡಿ ಇಟ್ಕೊಂಡು ಇರಬೇಕು ಮಾಡಿದ ನಂತರ ನೀವು ಬೆಳಗ್ಗೆನೇ ಮಾಡ್ತೀರಾ ಅಂದರೆ ರಾತ್ರಿಯೇ ರೆಡಿ ಮಾಡಿ ಇಟ್ಬೇಕು ಇವಳನ್ನ ಕಳಿಸಾದ್ಮೇಲೆ ಆ ಎಮ್ಮನ್ನು ರೆಡಿ ಮಾಡಿ ಇಟ್ಕೊಂಡು ರಂಗ್ ಅಲ್ಲಿ ರಂಗೋಲಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಮತ್ತು ಗೆಜ್ಜೆ ವಸ್ತ್ರ ಕೂಡ ಯಮ್ಮನಿಗೆ ಹಾಕಬೇಕಾಗುತ್ತೆ ಆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡಿ ಅಲ್ಲಿ ಒಂದು ಹೇಳಿದ್ನಲ್ಲ ಆ ಥರ ಅಷ್ಟೋತ್ತರ ಲಕ್ಷ್ಮಿ ಅಷ್ಟೋತ್ತರ ರೆಲ್ಲ ಹೇಳ್ಬಿಟ್ಟು ಅಲ್ಲಿಂದ ಅಮ್ಮನ್ನ ಬಾ ತಾಯಿ ನನ್ನ ಮನೆಗೆ ನೀನು ಬರ್ತಾ ಇರಬೇಕು ನನ್ನ ಮನೇಲಿ ಬಂದು ನೀನು ಸ್ಥಿರವಾಗಿ ನಿಲ್ಲಬೇಕು ನೀನು ಬರ್ತಾ ಇರು ಅಂತ ಹೇಳ್ಕೊಂಡು ಈ ಅಮ್ಮನ ಈ ರೀತಿ ಕರಬೇಕು ಆ ಅಮ್ಮನ ಆ ಥರ ಹೇಳಿರ್ತೀವಿ ಈ ಅಮ್ಮನ ನೀನು ನನ್ನ ಮನೇಲಿ ಬಂದು ನೆಲೆಸ್ಬೇಕು ತಾಯಿ ನೀನು ಬಂದ್ರೇ ಒಂದು ಚಂದ ನೀನು ಬಾ ನನ್ನ ಮನೆಗೆ ನೀನು ಈ ರೀತಿ ನಾನು ಕರ್ಕೊಂಡು ಹೋಗ್ತಾ ನನ್ನ ಹಿಂದೆ ಬಾ ಅಮ್ಮ ನೀನು ಅಂತ ಈ ರೀತಿ ಹೇಳ್ಕೊ ಆವಾಗ ವಿಷ್ಣುವು ಒಂದು ಸೋತ್ರ ಹೇಳ್ಬೇಕಾದ್ರೆ ವಿಷ್ಣು ಇಲ್ಲದೆ ಲಕ್ಷ್ಮಿ ಇಲ್ಲ ಲಕ್ಷ್ಮಿ ಇಲ್ಲದೆ ವಿಷ್ಣು ಇಲ್ಲ ಅದಕ್ಕೆ ವಿಷ್ಣುವುದು ಒಂದು ಚಿಕ್ಕದಾಗಿ ಯಾವುದಾದ್ರು ಒಂದು ಸ ಒಂದು ಹೇಳ್ಕೊಬೋದು ಅಂದರೆ ಓಂ ನಮ ನಾರಾಯಣಾಯ ಅಂತ ಹೇಳ್ಬೋದು ಅಂದರೆ ಓಂ ಲಕ್ಷ್ಮೀ ನಾರಾಯಣಾಯ ಅಂತ ಕೂಡ ಹೇಳ್ಬೋದು ಅದನ್ನು ಹೇಳ್ಕೊಂಡು ಅಮ್ಮನಿಗೂ ಅರ್ಚನೆ ಮಾಡಿ ಹಣ್ಣು ಎಲ್ಲ ಇಕ್ಕಿ ಈ ಹಮ್ಮನ ಇದು ಶುಕ್ರವಾರ ಮಾಡಬೇಕಾಗುತ್ತೆ ವೀಕ್ಷಕರೇ ಬೆಳಗ್ಗೆ ಅಥವಾ ಸಂಜೆ ಸಂಜೆ ಅಂದರೆ ಐದು ಗಂಟೆ ಐದೂವರೆಯಿಂದ ಆರೂವರೆ ಒಳಗಡೆ ಇದನ್ನು ಮುಗಿಸ್ಬೇಕು ಮುಗಿಸಿ ಇದು ಅಮ್ಮನ ತಂದು ನೀವು ಪ್ರತಿಷ್ಠಾಪನೆ ಮಾಡ್ಕೋಬೇಕು ನಿಮಗೆ ಎಲ್ಲಿವರೆಗೂ ಅದು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲಿ ಇಟ್ಕೋಬೇಕು ಅನಿಸುತ್ತೋ ಅಲ್ಲಿ ಅಂದರೆ ಅದು ಒಂಥರ ಬಿಟ್ಬಿಟ್ಕೊಳತ್ತೆ ಅದು ಯಾವುದಾದ್ರು ಒಂದು ಹೆಚ್ಚು ಕಮ್ಮಿ ಆದಾಗ ಮತ್ತು ಈಗೆಲ್ಲ ಜೇನುತುಪ್ಪ ತುಪ್ಪ ಎಲ್ಲ ಹಾಕಿರ್ತೀರ ಅದು ಸರಿ ನೊಣ ಕೂಡ ಬಂದ್ಬಿಡುತ್ತೆ ಮತ್ತು ಕೆಲವೊಂದು ಇರುಬೇಗಳು ಕೂಡ ಮುಚ್ಕೊಳು ಅದೆಲ್ಲ ಆಗಬಾರ್ದು ಆ ರೀತಿ ನಾನು ನೋಡ್ಕೊಳ್ತೀನಿ ಅಂದರೆ ಸ್ವಲ್ಪ ದಿವಸ ಒಂದು ವಾರ ನಾಲ್ಕು ಈ ರೀತಿ ಇಟ್ಕೋಬೋದು ಇಲ್ಲ ಬೇಡ ಇದು ಆ ಥರ ಎಲ್ಲ ಭಿನ್ನ ಆಗಿಬಿಡುತ್ತೆ ಆಮೇಲೆ ಏನಾದರೂ ಅದು ಅದು ಬೀಟ್ ಥರ ಬಿಟ್ಕೊಳ್ತೆ ಓಪನ್ ಆಗ್ತಾ ಇರುತ್ತೆ ಆ ಓಪನ್ ಆರೋದು ಆ ಥರ ಬೇಡ ಅಂದರೆ ನೀವು ಅದನ್ನು ಶನಿವಾರ ಬೆಳಗ್ಗೆ ತೊಗೊಂಡೋಗಿ ಏನು ಯಮ್ಮನ ಅದೇ ರೀತಿ ಈ ಯಮ್ಮನ ಎತ್ಕೊಂಡೋಗಿ ಒಂದು ಅದೇ ಅತ್ತಿ ಮರದ ಹತ್ರನೋ ಅಥವಾ ಅದ್ರ ಸೇಮ್ ಅರಳಿ ಮರದ ಹತ್ರನೋ ಇಟ್ಬೋದು ಇದು ನಮಗೆ ಯಾಕೋ ಅದು ಮನಸ್ಸು ಬರ್ತಾಯಿಲ್ಲ ಹಂಗೆ ಮಾಡೋಕ್ಕಾಗಲ್ಲ ಅಂದರೆ ನೀವು ಇದನ್ನು ಕಲಿಸ್ಬಿಟ್ಟು ಇದನ್ನು ನೀ ನೆನ್ನೆ ಒಂದು ವೀಡ್ಯದಲ್ಲಿ ನಾನು ತೋಲ್ಸಿ ತೋರಿಸಿದ್ದೆ ಈ ಬಾಕ್ಲಿಗೆ ನಾನು ಯಾವ ರೀತಿ ಮಾಡಿದ್ದೆ ನೋಡಿ ಆ ರೀತಿ ಸ್ವಲ್ಪ ಸ್ವಲ್ಪವಾಗಿ ತೊಗೊಂಡು ಅದಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕಿ ಇದಾಕೆ ಆಲ್ರೆಡಿ ಸ್ವಲ್ಪ ಎಲ್ಲ ಹಾಕಿರ್ತೀವಿ ಆದರೆ ಅದು ಡ್ರೈ ಆಗಿರುತ್ತೆ ಹಾಗಾಗಿ ಇದನ್ನೇ ಸ್ವಲ್ಪ ತೊಗೊಂಡು ಬಾಕ್ಲಿ ನೀವು ನಾನು ಕಳೆದ ವೀಡಿಯೋದಲ್ಲಿ ತೋರಿಸಿದ್ದಿಲ್ಲ ಆ ರೀತಿ ಮಾಡಿಕೊಂಡ್ರೆ ಇನ್ನೂ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಯಶಸ್ಕರ ಇದು ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದುವರೆಗೂ ನೀವು ಲಕ್ಷ್ಮೀನ ಮಾಡಿದ್ದೀರಾ ಇನ್ನು ಮುಂದೆ ಈ ರೀತಿ ಒಂದು ಅಲಕ್ಷ್ಮೀನ ಓಡಿಸಿ ಮಹಾಲಕ್ಷ್ಮೀನ ಹವಾನೆ ಮಾಡ್ಕೊಳ್ಳಿ ನೋಡಿ ಇನ್ನು ಮುಂದೆ ಲಕ್ಷ್ಮೀ ನಿಮಗೆ ಯಾವ ರೀತಿ ಒಲ್ದು ಬರ್ತಾಳೆ ಅಂದರೆ ಅಷ್ಟು ಚೆನ್ನಾಗಿ ಒಲ್ದು ಬರ್ತಾಳೆ ಮುಂದಕ್ಕೆ ನೀವು ಅಯ್ಯೋ ನಾವು ಈ ರೀತಿ ಮಾಡಿದೆ ಇನ್ನು ಯಾವುದೋ ರೀತಿ ಮಾಡಿದ್ವಲ್ಲಪ್ಪ ಯಾರು ತೋರಿಸಿರ್ಲಿಲ್ವಲ್ಲಪ್ಪ ಅಂತ ಅಂದ್ಕೊಳ್ಳೋದು ಇರೋಲ್ಲ ಈ ರೀತಿ ನೀವು ಮಾಡ್ಕೊಂಡಾಗ ನಿಮಗೆ ಎಷ್ಟು ಆ ಮಹಾಲಕ್ಷ್ಮಿ ಅಭಿವೃದ್ಧಿ ಆಗ್ತಾಳೆ ಅಂದರೆ ಯಾಕೆಂದರೆ ಇನ್ನೊಂದು ವಿಷಯ ವೀಕ್ಷಕರ ಇದ್ರೊಳಗಡೆ ಜ್ಯೇಷ್ಠ ಮಹಾಲಕ್ಷ್ಮಿ ಏನಕ್ಕೆ ಸೇರ್ತಾಳೆ ಮನೆಯಲ್ಲಿ ಯಾಕೆ ಆ ರೀತಿ ದಾರಿದ್ರ ಕೊಡ್ತಾಳೆ ಅಂದರೆ ಎಲ್ಲಿ ಹೆಣ್ಣಿಗೆ ಎಲ್ಲಿ ಹೆಣ್ಣುಗಳಿಗೆ ಒಂದು ಮರ್ಯಾದೆ ಇರೋದಿಲ್ವೋ ಎಲ್ಲಿ ಅವರಿಗೆ ಗೌರವ ಇರೋದಿಲ್ವೋ ಎಲ್ಲಿ ಅವ್ರಿಗೆ ಅವ ಅಪಮಾನಗಳು ಅವಮಾನಗಳು ನಡೀತಾ ಇರ್ತದೋ ಎಲ್ಲಿ ದಿನ ಜಗಳಾಗ್ತಾ ಇರ್ತವೋ ಎಲ್ಲಿ ಮನೆಯಲ್ಲಿ ದಾರಿದ್ರ ಇರುತ್ತೋ ಎಲ್ಲಿ ಕೊಳಕಿರುತ್ತೋ ಅಡುಗೆ ಮನೆ ಕೆಲವರು ಕ್ಲೀನ್ ಮಾಡಲ್ಲ ಹಾಗಾಗೆ ಇಕ್ಕಿರ್ತಾರೆ ಮತ್ತು ರಾತ್ರಿ ತಿಂದಿದ್ದು ಊಟದ ಎಂಜಿಲೆಲ್ಲ ಅಲ್ಲೇ ಬಿಸಾಕಿರ್ತಾರೆ ಅದೆಲ್ಲ ಆದಾಗ ಏನಾಗುತ್ತೆ ಈ ದಾರಿದ್ರ ಲಕ್ಷ್ಮಿಯಲ್ಲಿ ತಾಂಡವ ಹಾಡ್ತಾಳೆ ಗಂಡ ಹೆಂಡತಿ ಜಗಳ ಹಾಡ್ತಿದ್ರೆ ಅವಳಿಗೆ ಬಹಳ ಖುಷಿ ಯಾಕೆಂದ್ರೆ ಅವಳು ಅದೇ ರೀತಿ ಮಾಡ್ತಾಯಿದ್ದಿದ್ದು ಉದ್ದಾಲಕ ಅಂತ ಅವಳ ಗಂಡ ಆ ಒಬ್ಬ ಋಷಿ ಅವಳಿಗೆ ಯಾವ್ದಾರು ಒಂದು ಪೂಜೆ ಮಾಡ್ತಿದ್ರು ಅಂದರೆ ಅವಳು ಬಾಯಿ ಪಡ್ಕೊಂಡ್ಬಿಡ್ತಿದ್ಲಂತೆ ಅಯ್ಯೋಯ್ಯೋ ಆಗ್ತಾ ಇಲ್ಲ ಆ ಊದು ಬತ್ತಿ ಹೊಗೆ ಬರ್ತು ಅಂದರೆ ಓಡೋಗ್ಬಿಡ್ತಿದ್ಲಂತೆ ಅವಳು ಅವಳದು ಒಂದು ದೊಡ್ಡ ಕಥೆ ಇದೆ ಬಿಡಿ ಇನ್ನೊಂದು ಯಾವಾಗಾರು ಹೇಳ್ತೀನಿ ಆ ರೀತಿ ಇದು ಎಲ್ಲಿ ಹೆಣ್ಣಿಗೆ ಒಂದು ಗೌರವ ಇಲ್ಲ ಸ್ಥಾನಮಾನ ಇಲ್ಲ ಅವಳನ್ನ ತುಚ್ಛವಾಗಿ ಕಾಣೋದು ಅವಳಿಗೆ ಮರ್ಯಾದೆ ಇಲ್ಲದೆ ಮಾಡೋದು ಅವಳಿಗೆ ಒಂದು ಯಾವುದೇ ಆಗ್ಲಿ ಮಕ್ಕಳಾಗ್ಬೋದು ಗಂಡ ಆಗ್ಬೋದು ಬೇರೆಯವರೇ ಆಗ್ಬೋದು ಅತ್ತೆ ಮಾವದಿರಾಗ್ಬೋದು ಯಾರೇ ಎಲ್ಲಿ ಅವಳಿಗೆ ಅಪಮಾನಗಳಾಗ್ತವೋ ಅಲ್ಲಿ ಮಹಾಲಕ್ಷ್ಮಿ ನೆಲ್ಲಲ್ ನಿಲ್ಲಿಸಲ್ಲ ಜ್ಯೇಷ್ಠಲಕ್ಷ್ಮಿ ಬಂದು ತಾಂಡವ ಆಗ್ತಾಳೆ ಇಷ್ಟೇ ಇದರೊಳಗೆ ಇರೋದು ಅಂತ ಒಂದು ಮತ್ತೆ ಕ್ಲೀನ್ನೆಸ್ ಇರಬೇಕು ನೀಟಾಗಿ ಇಟ್ಕೊಂಡಾಗ ಅವಳು ಬಂದು ಅಲ್ಲಿ ಸೇರೋಕ್ಕೆ ಜಾಗ ಇರೋಲ್ಲ ಅವತ್ತಿನ ಕಸ ಅವತ್ತೇ ಕ್ಲೀನ್ ಮಾಡಿ ಅವತ್ತಿನ ಒಂದು ಗಲೀಜಿನ ಅವತ್ತೇ ಒಂದು ಶುದ್ಧ ಮಾಡಿಕೊಳ್ಳಿ ವೀಕ್ಷಕರೇ ಇದನ್ನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ವೀಕ್ಷಕರೇ ಧನ್ಯವಾದ